ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಯಾವ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಶಿವರಾತ್ರಿ ಹಬ್ಬದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾನು ಮೊದಲು ಪೀಠ ರೆಡಿ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಆ ಪೀಠ ರೆಡಿನ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ರಂಗೋಲೆ ಹಾಕಬೇಕು ಮೊದಲು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದರದ ಅಭಿಷೇಕನೂ ಕೂಡ ನಾನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂತು. ಈಗ ನಾನು ಪೂಜೆನೂ ಕೂಡ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಶುರು ಮಾಡೋಣಂತೆ. ನೋಡಿ, ಅದಕ್ಕೆ ನಾವು ಪೀಠ ರೆಡಿ ಮಾಡ್ಕೋಬೇಕು ಅಂತಂದರೆ, ಮೊದಲು ಒಂದು ಸ್ವಲ್ಪ ನಾವು ಅರಿಶಿಣ ತೆಗೆದುಕೋಬೇಕು. ಕುಂಕುಮ ಅರಿಶಿಣ ಇರುತ್ತೆ, ಆ ಅರಿಶಿಣ ತೆಗೆದುಕೊಳ್ಳಿ. ಆಮೇಲೆ ಅಕ್ಕಿ ಹಿಟ್ಟೆ ತೆಗೆದುಕೋಬೇಕು, ಮತ್ತು ರಂಗೋಲಿ ಹಿಟ್ಟನ್ನೆಲ್ಲ ಉಪಯೋಗಿಸೋದಕ್ಕೆ ಹೋಗಬೇಡಿ. ಹಾಗೆಯೇ ಸ್ವಲ್ಪ ಹಾಲು ಬೇಕು, ಹಸಿ ಹಾಲನ್ನ ತೆಗೆದುಕೊಳ್ಳಿ. ಇದಿಷ್ಟು ಬೇಕಾಗಿರೋಂಥದ್ದು. ತುಂಬಾ ಪರಿಶುದ್ಧವಾಗಿರಬೇಕು, ಯಾಕಂದರೆ ಶಿವನಿಗೆ ತುಂಬ ಮಡಿಯಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುವಂಥದ್ದು. ಹಾಗಾಗಿ ಈಗ ಬನ್ನಿ ಶುರು ಮಾಡೋಣಂತೆ. ನಾನು ಸ್ವಲ್ಪ ಅರಿಶಿಣಕ್ಕೆ ನಾನು ಹಸಿ ಹಾಲು ಏನಿದೆಯೋ ಹಾಲನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಅರಿಶಿಣಕ್ಕೆ ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಒಂದು ಮಣೆ ತೆಗೆದುಕೊಂಡಿದ್ದೀನಿ. ಮಣೆ ಮೇಲೆ ನಾನು ಈಗ ಅದನ್ನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ದೇವ್ರ ಮನೇಲೇ ಇದನ್ನ ಪೂಜೆ ಮಾಡಬೇಕು, ಸಪ್ರೇಟಾಗೆಲ್ಲ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ದೇವ್ರ ಮನೇಲಿ ನೀವು ಎಷ್ಟು ಪ್ಲೇಸ್ ಇರುತ್ತೋ ಅಷ್ಟು ಪ್ಲೇಸಿಗೆ ನೀವು ಅರಿಶಿಣದಿಂದ ಈ ರೀತಿ ಸ್ವಲ್ಪ ಹಚ್ಚಿಬಿಟ್ಟು ನೀವು ಅದ್ರ ಮೇಲೆ ನೀವು ರಂಗೋಲೆ ಹಾಕಬೇಕಾಗುತ್ತೆ. ರಂಗೋಲೆನೂ ಕೂಡ ಯಾವ ರೀತಿ ಹಾಕಬೇಕು ಅಂತೇಳಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲು ನಾವು ಎರಡು ಎಳೆ ಬರೋ ಥರ ನಾವು ಸ್ಟಾರ್ ರಂಗೋಲಿನ ಹಾಕ್ಕೋಬೇಕಾಗುತ್ತೆ. ನಿಮಗೆ ಪ್ರತಿಯೊಂದು ಅಭಿಷೇಕನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಏನಪ್ಪ ಅಂತಂದರೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಟೈಮಿಂಗ್ಸ್ ಇರೋದಾಗಲಿ, ಪ್ರತಿಯೊಂದೂ ಯಾವ ಟೈಮಿಂಗ್ಸಲ್ಲಿ ಯಾವ ರೀತಿಯ ಪೂಜೆ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರು, ಮೆಸೇಜ್ ಮಾಡ್ತಾಯಿದ್ರು, ನೀವು ಎಷ್ಟೊಂದು ಎಲೆಗಳನ್ನ ತಿಳಿಸ್ಕೊಟ್ರಿ, ಆ ಎಲೆಗಳಲ್ಲಿ ಎಷ್ಟು ತೆಗೆದುಕೋಬೇಕು ಅಂತೇಳಿ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು 4-5 ರೀತಿಯದ್ದು ಆದರೂ ಸರಿಯೇ, ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತೇಳಿ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದೂ ಫ್ರೆಂಡ್ಸ್ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಅಭಿಷೇಕಗಳಾಗಿರ್ಬೋದು, ಈ ರೀತಿ ರಂಗೋಲೆ ಆಗಿರ್ಬೋದು, ಪೂಜೆ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೂ ಕೂಡ ಪೂಜೆಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈಗ ನಾವು ಸ್ಟಾರ್ ರಂಗೋಲಿ ಹಾಕ್ಕೊಂಡ್ವಿ. ಈಗ ಸುತ್ತಾನ ನಾವು ಒಂದು ಹಾಫ್ ಸರ್ಕಲ್ ಬರೋ ಥರ ಇದನ್ನು ಕೂಡ ನಾವು ಎರಡೆಳೆ ರಂಗೋಲಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇದೇ ಥರನೇ ನಾನು ಈಗ ಸುತ್ತಾನು ಹಾಕ್ಕೊಳ್ತೀನಿ. ಒಂದು ಲೈನಿಂದ ಮತ್ತೊಂದು ಲೈನ್ ಜಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕಷ್ಟೇನೆ. ನೋಡಿ, ಕಾಣಿಸ್ತಾ ಇದೆಯಲ್ಲ ಈ ಥರ. ನೋಡಿ, ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಮಧ್ಯದಲ್ಲಿ ಮೊದಲು ನಾವು ಹೋಮ್ ಅಂತ ಬರಿಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಮೊದಲು 3 ಶೇಪಲ್ಲಿ ಬರೀರಿ, ಅದ್ರ ನಂತರ ನೀವು ಕೆಳಗೆ ಎಸ್ ಪಕ್ಕದಲ್ಲಿ ಎಸ್ ಥರ ಬರೀರಿ, ಅದ್ರ ಮೇಲೆ ಒಂದು ಡಾಟ್ ಇಟ್ಬಿಟ್ಟು ನೀವು ಚಂದ್ರನ ಶೇಪ್ ಕೊಟ್ಟರೆ ಅದು ಹೋಮ್ ಆಗುತ್ತೆ. ಆ ರೀತಿ ಹೋಮ್ ಬರೀರಿ. ಆಮೇಲೆ ನೀವು ರಂಗೋಲೆ ಹಾಕಬೇಕಾದ್ರೂ ಅಷ್ಟೇ, ಸುತ್ತ ಇವಾಗ ನಾವು ಏನು ಬರಿಬೇಕಂತಂದರೆ ಹೋಮ್ ನಮಃ ಶಿವಾಯ ಅಂತ ಹಾಕಬೇಕು. ನೀವು ಬರಿಬೇಕಾದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡಬೇಕು, ಉಲ್ಟ ಬರೆಯೋದಕ್ಕೆ ಹೋಗಬಾರ್ದು, ಸೀದಾ ಬರಿಬೇಕಾಗುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ ಈ ಥರ ಹೋಮ್ ಪಕ್ಕದಲ್ಲಿ, ಸಾರಿ, ಹೋಮ್ ಪಕ್ಕದಲ್ಲಿ ಹೋಮ್ ಬಂದಿದೆ. ಹಾಗೇನೆ ಮೇಲಿಂದ ಲೈನಲ್ಲಿ ನಿಮಗೆ ನೋಡಿ ನ ಬಂದಿದೆ, ಅದ್ರ ಪಕ್ಕದಲ್ಲಿ ಮಾ ಹಾಕಬೇಕು, ಓಂ ನಮ, ಅದ್ರ ಪಕ್ಕದಲ್ಲಿ ಶಿವಾಯ, ಈ ಥರ ಹೋಮ್ ನಮ ಶಿವಾಯ ಅಂತೇಳಿ ನೀವು ರಂಗೋಲಿಯಲ್ಲಿ ಚಿತ್ರ ಬರಿಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ರಂಗೋಲಿ ಹಿಟ್ಟನ್ನು ಬಳಸೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಅಕ್ಕಿ ಹಿಟ್ಟಲ್ಲೇ ಈ ರಂಗೋಲಿ ಹಾಕ್ಕೊಂಡು ನೀವು ಪೀಠದ ಮೇಲೆ ನೀವು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಕೆಲವೊಬ್ರು ಕೇಳ್ಬೋದು, ನಮ್ಮ ದೇವ್ರ ಮನೆ ಪುಟ್ಟದಾದ ದೇವ್ರ ಮನೆ, ನಮ್ಮ ಮನೇಲಿ ಜಾಗ ಇಲ್ಲ ಇಷ್ಟೆಲ್ಲ ಬರೆಯೋದಕ್ಕೆ, ಏನು ಮಾಡೋದು ಅನ್ನೋದಾದರೆ, ನೀವು ಒಂದು ಸ್ಟಾರ್ ಬರೆದ್ಬಿಟ್ಟು ಮಧ್ಯದಲ್ಲಿ ಓಂ ಅಂತ ಇದೆಯಲ್ಲ, ಅಷ್ಟನ್ನಾದ್ರೂ ನೀವು ಬರೆದ್ಬಿಟ್ಟು ಅದ್ರ ಮೇಲೆ ನೀವು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅಷ್ಟಾದರೂ ಪ್ಲೇಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಎಲ್ಲೇ ಆದ್ರೂ ಇದ್ದೇ ಇರುತ್ತೆ ಅಷ್ಟು. ಈಗ ನೋಡಿ, ಕಂಪ್ಲೀಟ್ ಆಯಿತು. ಈ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಸುತ್ತ ನಾನು. ನೆಕ್ಸ್ಟ್ ನೋಡಿ, ನಾವು ರಂಗೋಲೆ ಹಾಕಿದ್ಮೇಲೆ ನಾನು ಹೂವಿಂದ ಅಲಂಕಾರ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ನೀವು ಪೀಠದ ಅಲಂಕಾರ ತಿಳಿದುಕೊಂಡ್ರೆ, ನೆಕ್ಸ್ಟ್ ನಾನು ದೇವರನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ಹಾಗೆಯೇ ನಾವು ಶಿವನ ಪೂಜೆ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ವಿಷಯನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾದ ರಂಗೋಲಿ, ಇದು ಏನು ಸ್ವಲ್ಪನೂ ಕಷ್ಟ ಆಗಲ್ಲ, ಪುಟ್ಟು ಮಕ್ಕಳು ಕೂಡ ಈ ರಂಗೋಲಿನ ಬಿಡ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.